ಜಗತ್ತಿಗೆ ನಿಶ್ಚಿತ ಗುರಿಯು ನೀನು ಓ ಗುರುದೇವ ಪ್ರೀತಿಯ ತಾರ ಆಪ್ತನು ನೀನೇ Welcome to SK Hospital, situated in Jalahalli West. This Christian Institution Multi-Speciality Hospital offers you personal care at an affordable price. We have well-equipped laboratory, state-of-the-art ICU, NICU, OT and labor ward. You may choose among special, semi-special and general ward to ensure your way to recovery. For any emergencies, call our helpline 998-666-4560. Maitri Creations Ravara. ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7ರಿಂದ ಪ್ರತಿದಿನ ಮುಂಜಾನೆ 6:30ರಿಂದ 7 ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7ರಿಂದ ಪ್ರತಿದಿನ ಮುಂಜಾನೆ 6:30ರಿಂದ 7 ಗಂಟೆವರೆಗೆ ಸೋಮವಾರ ಮಹಿಳೆಯರಿಗಾಗಿ ಮಂಗಳವಾರ ಯುವಜನತೆಗಾಗಿ ಬುಧವಾರ ಕುಟುಂಬಸ್ಥರಿಗಾಗಿ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನ ದೈವ ಆಶೀರ್ವಾದದ ಚಿಂತನ ಮಂಥನ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಸ್ವಾಮಿ ಅನೇಕ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಒಳಗಾಗಿ ಸ್ವಾಮಿಯಲ್ಲಿ ನೀವು ಬೇಡುತ್ತಿರುವಾಗ ಸ್ವಾಮಿಯು ಪರಿಶುದ್ಧನು 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 ಎಂದು ನಾವು ಕೊಂಡಾಡುತ್ತಾ ಆತನನ್ನು ಸ್ತುತಿಸುವವರಾಗುತ್ತೇವೆ ನಾವು ಪರಿಶುದ್ಧತೆ ಇಲ್ಲದೆ ಆತನ ರಾಜ್ಯಕ್ಕೆ ಬಾಧ್ಯರಾಗಲಾರದು ಹೇಗೂ ಪ್ರಿಯ ವೀಕ್ಷಕರೇ ನೀವು ಯಥಾರ್ಥವಾಗಿ ಸ್ವಾಮಿಯನ್ನು ಬೇಡಿಕೊಳ್ಳುವುದಾದರೆ ನಿಮ್ಮಲ್ಲಿಯೂ ಸ್ವಾಮಿ ಆ ಪರಿಶುದ್ಧತೆಯನ್ನು ದಯಪಾಲಿಸಿಕೊಡುವನು ಯಥಾರ್ಥವಾಗಿ ಬೇಡಿಕೊಳ್ಳೋಣ ಆತನನ್ನು ಪ್ರಾರ್ಥನೆಗಳ ಮೂಲಕ ಹಾಡುಗಳ ಮೂಲಕ ಸ್ತುತಿಸಿ ಕೊಂಡಾಡೋಣ ದೇವರು ಪರಿಶುದ್ಧನು 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 ತಾಯಿಯೂ
प्रिया जनता कन्नड वाहिनी वीक्षकरे मैत्री क्रिएशन्स अर्पिसुव दिव्याशीर्वाद क्रैस्त चिंतन मंथन कार्यक्रम के नावेल्लरू बंदु सेरिदेवे मत्तु ई दिनदल्लि नावु केलवु विशेष विचारगळन्नु तिळियुव प्रयत्नवन्नु माडोण। ಇದು ಸಂಶೋಧನೆಯ ದಿನಗಳು। ನಮ್ಮ ದೇಶದಲ್ಲಿಯೂ ಕೂಡ ಅನೇಕ ಸಂಶೋಧನೆಗಳು ನಡೆಯುತ್ತಾ ಇದೆ। ನಾವು ಈಗಾಗಲೇ ಅನೇಕ ಅಂತರಿಕ್ಷ ವಾಹನಗಳನ್ನು ಮೇಲೆ ಕಳಿಸಿದ್ದೇವೆ। ಅನೇಕ ಸಹಾಯಗಳು ಅದರಿಂದಲೂ ನಮಗೆ ಉಂಟಾಗುತ್ತಾ ಇದೆ। ಆದರೂ ಇಂದು ಮಾನವನು ತನ್ನನ್ನು ತಾನ ಪರಿಶೋಧಿಸಿಕೊಳ್ಳುವುದರಲ್ಲಿ ಹಿಂದೆ ಬಿದ್ದಿದ್ದಾನೆ ಎನ್ನುವಂತ ತಿಳುವಳಿಕೆ ನಮ್ಮದು। ಮನುಷ್ಯನು ಶೋಧಿಸುವಂತ ಕಾರ್ಯದಲ್ಲಿ ತೊಡಗಿದ್ದಾನೆ, ಅದು ಸತ್ಯವೇ। ಆದರೆ ದೇವರನ್ನು ತಿಳಿಯುವಂತ ಒಂದು ಸಂಶೋಧನೆಯಲ್ಲಿ ಮಾನವನು ಹಿಂದೆ ಬಿದ್ದಿದ್ದಾನೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಅರ್ಥೈಸಿಕೊಳ್ಳುವುದು ಒಳ್ಳೆಯದು। ಕಾರಣ ಇಷ್ಟೇ, ನಾವು ಲೋಕದ ಅನೇಕ ವಿಚಾರಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ, ನಮಗೆ ಸಮಯವೇ ಇಲ್ಲ। ಆದ್ದರಿಂದ ಜನತಾ ಕನ್ನಡ ವಾಹಿನಿ ಬೆಳಗಿನ ಸಮಯದಲ್ಲಿಯೇ ನಿಮ್ಮ ಬಳಿಗೆ ಬಂದು ದೇವರ ಕುರಿತಾಗಿ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡುತ್ತಾ ಇದೆ ದೇವರು। ಇದರ ಕುರಿತಾಗಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಅನೇಕ ದೇಶಗಳಲ್ಲಿ ತಮ್ಮದೇ ಆದಂಥ ಒಂದು ಪರಿಕಲ್ಪನೆಯನ್ನು ಜನರು ಇಟ್ಟುಕೊಂಡಿದ್ದಾರೆ। ದೇವರು ವಿವಿಧ ರೂಪಗಳಲ್ಲಿಯೂ ಆಕಾರಗಳಲ್ಲಿಯೂ ಕಂಡುಬರುವುದನ್ನು ನಾವು ನೋಡ್ತಾ ಇದ್ದೇವೆ। ಆದರೆ ಬೈಬಲ್ ತನ್ನದೇ ಆದಂಥ ಒಂದು ರೀತಿಯಲ್ಲಿ ದೇವರ ಕುರಿತಾಗಿ ಹೇಳ್ತದೆ, ದೇವರು ಆತ್ಮಸ್ವರೂಪನು ಎಂಬುದಾಗಿ ಆತನ ಕುರಿತಾಗಿ ತಿಳಿಸುತ್ತದೆ। ಆದರೆ ಆತನನ್ನು ತಿಳಿಯಲಿಕ್ಕೆ ದೇವರು ತನ್ನ ವಾಕ್ಯಗಳನ್ನು ನಮಗೆ ಕೊಟ್ಟಿದ್ದಾನೆ, ವೇದವನ್ನು ನಮಗೆ ಕೊಟ್ಟಿದ್ದಾನೆ। ಆ ವೇದದ ವಚನಗಳು ದೇವರು ಎಂಥವನು ಎಂಬುದನ್ನು ನಮಗೆ ತಿಳಿಸುತ್ತದೆ। ಬೈಬಲ್ನ ಮೊದಲನೆಯ ಭಾಗದಲ್ಲಿ ದೇವರು ಸೃಷ್ಟಿಕರ್ತನು ಎಂಬುದಾಗಿ ನಮಗೆ ತಿಳಿಸಿ ಹೇಳ್ತದೆ। ದೇವರು ಈ ಲೋಕವನ್ನು ಉಂಟು ಮಾಡಿದನು, ಆತನು ಉಂಟು ಮಾಡಿದ್ದು ಜನರ ಪ್ರಯೋಜನಕ್ಕಾಗಿ। ಆದರೆ ಇಂದಿನ ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ ದೇವರು ಉಂಟು ಮಾಡಿದ ಸೃಷ್ಟಿಯನ್ನು ಮನುಷ್ಯನು ನಾಶ ಮಾಡುತ್ತಾ ಹೋಗಿ ತನಗೆ ತಾನೇ ಆಘಾತವನ್ನು ತಂದುಕೊಳ್ತಾ ಇದ್ದಾನೆ, ಇದು ಪರಿಸ್ಥಿತಿ। ಹೀಗಿರುವಾಗ ದೇವರು ತನ್ನ ಸೃಷ್ಟಿಯನ್ನು ಸಂರಕ್ಷಿಸಿಕೊಳ್ಳಿಕ್ಕೆ ಶಕ್ತನು, ಆತನು ಯಾರು ಆ ಸೃಷ್ಟಿಯನ್ನು ಹಾಳು ಮಾಡ್ತಾರೋ ಅವರನ್ನು ಆತನು ಹಾಳು ಮಾಡ್ತಾನೆ ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ। ಹೀಗಿರುವಾಗ ಸೃಷ್ಟಿಕರ್ತನಾದ ದೇವರನ್ನು ನಾವು ತಿಳಿದು ಆತನ ಮನಸ್ಸನ್ನು ಅರ್ಥ ಮಾಡಿಕೊಂಡು
ಆತನಿಗೆ ಸರಿಯಾಗಿ ನಾವು ನಡಕೊಳ್ಳುವುದಾದರೆ ನಾವು ನಿಜವಾಗಿ ಕೂಡ ಆತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ. ಬೆಳಗಿನ ಒಂದು ಸಮಯ ದೇವರನ್ನು ವಿವಿಧ ರೀತಿಯಲ್ಲಿ ಆರಾಧಿಸುವುದನ್ನು ನಾವು ಈ ಲೋಕದಲ್ಲಿ ಕಾಣ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲೂ ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ಯಾವ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ, ಆತನು ಎಂಥವನಾಗಿದ್ದಾನೆ, ಆತನು ನಮಗಾಗಿ ಮಾಡಿದ್ದೇನು, ನಾವೇನು ಆತನಿಗಾಗಿ ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳನ್ನು ನಾವು ಹಾಕಿಕೊಂಡಾಗ ನಾವು ಎಲ್ಲಿಯೋ ಸೋಲ್ತಿದ್ದೇವೆ ಎನ್ನುವಂಥ ಒಂದು ಮನಸ್ಥಿತಿ ನಮಗೆ ಅರ್ಥವಾಗ್ತದೆ. ದೇವರು ಕಾಪಾಡುವವನು ಕೂಡ, ಆತನು ನಮ್ಮನ್ನು ಸೃಷ್ಟಿ ಮಾಡಿದ್ದು ಮಾತ್ರವಲ್ಲ, ಆತನು ನಮ್ಮನ್ನು ಕಾಪಾಡುತ್ತಲೂ ಬರುತ್ತಿದ್ದಾನೆ. ನನ್ನ ಪ್ರಿಯ ಶ್ರೋತೃಗಳೇ, ನಾವು ದೇವರನ್ನು ಕಾಪಾಡುವ ದೇವರು ಎಂಬುದಾಗಿ ನಾವು ತಿಳಿಯುವುದಾದರೆ ಆತನು ಎಷ್ಟರ ಮಟ್ಟಿಗೆ ನಮ್ಮನ್ನು ಕಾಪಾಡುತ್ತಾ ಬರ್ತಾನೆ, ಅದಕ್ಕಾಗಿ ಆತನು ನಮಗೆ ಹೇಳುವುದೇನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಹಾಕಿಕೊಳ್ಬೇಕಾಗ್ತದೆ. ದೇವರು ನಮ್ಮನ್ನು ಕಾಪಾಡ್ತಾನೆ. ದೇವರ ವಾಕ್ಯ ಬೈಬಲ್ನಲ್ಲಿ ಅದರ ಕುರಿತಾಗಿ ಅನೇಕ ಮಾಹಿತಿಗಳವೆ. ಆ ಮಾಹಿತಿಗಳನ್ನು ನಾವು ನೋಡುತ್ತಾ ಹೇಳುತ್ತಾ ಹೋಗುವುದಾದರೆ ಸಮಯ ಸಾಲದು. ಆದ್ದರಿಂದ ನಾನು ಕ್ಲುಪ್ತವಾಗಿ, ಬಹಳ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ. ದೇವರು ಈ ಲೋಕದ ಅಧಿಪತಿ, ಯಜಮಾನನು, ಒಡೆಯನು. ಆತನಿಗೆ ಎಲ್ಲ ಅಧಿಕಾರವಿದೆ. ಆತನಿಗೆ ನಮ್ಮ ಜೀವನದ ಮೇಲೆ ಕೂಡ ಅಧಿಕಾರವಿದೆ ಎಂಬುದನ್ನು ಬೈಬಲ್ ನಮಗೆ ತಿಳಿಸ್ತದೆ. ಮತ್ತು ಬೈಬಲ್ನ ಅನೇಕ ಭಕ್ತರ ಜೀವನವನ್ನು ನಾವು ನೋಡುತ್ತಾ ಬರುವಾಗ ಕೂಡ ನಮಗೆ ದೇವರು ಕಾಪಾಡುವ ದೇವರು ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಆದ್ದರಿಂದ ಕಷ್ಟ ತೊಂದರೆಗಳ ಮಧ್ಯದಲ್ಲಿಯೂ ನಮ್ಮನ್ನು ಕಾಪಾಡುವ ಒಬ್ಬ ದೇವರಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಈ ಸಮಯಕ್ಕೆ ಸೂಕ್ತವಾದಂಥ ವಿಚಾರ. ಮಾತ್ರವಲ್ಲ, ಆತನು ನಾಶವಾಗುವಂಥದ್ದನ್ನು ಉಳಿಸುವವ ದೇವರು. ನಾಶವಾಗ್ತೇವೆ, ಈ ಲೋಕವು ನಾಶವಾಗ್ತದೆ, ನಾವು ನಾಶವಾಗ್ತೇವೆ. ಆದರೆ ನಾಶವಾಗುವ ನಮ್ಮನ್ನು ಉಳಿಸುವುದಕ್ಕಾಗಿ ದೇವರು ತನ್ನದೇ ಆದಂಥ ಒಂದು ಯೋಜನೆಯನ್ನು ಮಾಡಿದ್ದಾನೆ. ನನ್ನ ಪ್ರಿಯ ಬಂಧುಗಳೇ, ನಾವು ಈ ಸಮಯದಲ್ಲಿ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ದೇವರು ನಮಗಾಗಿ ಮಾಡಿದ್ದೇನು ಎಂಬುದು ನಮಗೆ ಗೊತ್ತಾಗ್ತದೆ. ಆಗ ನಾವು ಕೃತಜ್ಞತೆಯಿಂದ ದೇವರನ್ನು ಕೊಂಡಾಡ್ತೇವೆ, ಆರಾಧಿಸ್ತೇವೆ, ಪೂಜಿಸ್ತೇವೆ, ಅಡ್ಡ ಬೀಳ್ತೇವೆ, ಆತನಿಗೆ ನಾವು ಶರಣಾಗ್ತೇವೆ. ದೇವರು ನಮಗೆ ಈ ಸತ್ಯಾಂಶವನ್ನು ನಮಗೆ ತಿಳಿಸಿಕೊಡಲಿ ಎನ್ನುವಂಥದ್ದು ನನ್ನ ಪ್ರಾರ್ಥನೆ. ನಾಶವಾಗುವುದನ್ನು ಉಳಿಸುವ ದೇವರು. ಯಾಕೆ ನಾಶವಾಗ್ತೇವೆ, ಯಾಕೆ ನಾಶವಾಗ್ತೇವೆ ನಾವು, ಯಾಕೆ ಅಂತ ಹೇಳಿದರೆ ನಾವು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೇ ಇರುವುದರಿಂದಾಗಿ ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಬಾಳ್ವೆ ಮಾಡುವುದರಿಂದ ದೇವರ ಸಂಬಂಧವನ್ನೇ ನಾವು ಕಳಕೊಂಡು ನಾವು ಈ ಲೋಕದಲ್ಲಿ ಬದುಕ್ತೇವೆ. ಈ ಮನಸ್ಸನ್ನು ನಾವು ತೃಪ್ತಿಪಡಿಸುವುದಕ್ಕಾಗಿ ನಾವು ಬಹಳಷ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತೇವೆ. ಮಾತ್ರವಲ್ಲದೆ ಬೇರೆ ಬೇರೆ ವಸ್ತುಗಳನ್ನು ಕೂಡ ನಮ್ಮ ದೇಹಕ್ಕೆ ಸೇರಿಸಿಕೊಂಡು ನಮ್ಮ ದೇಹವನ್ನು ಕೂಡ ಕೆಳಿಸಿಕೊಳ್ತಾ ಬರ್ತಿದ್ದೇವೆ. ಇದರಿಂದಾಗಿ ನಾವು ನಾಶನದ ಕಡೆಗೆ ಹೋಗ್ತಾ ಇದ್ದೇವೆ ಎನ್ನುವಂಥದ್ದು ಈ ಸಮಯದ ಸತ್ಯಾಂಶ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ದೇವರ ಒಂದು ಅನ್ಯೋನ್ಯತೆಯ ಕಡೆಗೆ ಓಡಿ ಬರ್ತೇವೆ. ಆಗ ದೇವರ ಸಂಬಂಧದಲ್ಲಿ ನಾವು ಜೀವಿಸುವಾಗ ನಾವು ದೇವರನ್ನು ಆರಾಧಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದ್ದರಿಂದ ಪ್ರಿಯರೇ, ಈ ಸಮಯದಲ್ಲಿ
ನಾಶವಾಗುವ ನಮ್ಮನ್ನು ಉಳಿಸುವುದಕ್ಕಾಗಿ ದೇವರು ಮಾಡಿದ ಕಾರ್ಯವೇನು ಎನ್ನುವಂಥದ್ದನ್ನು ನಾವು ಈ ಸಮಯದಲ್ಲಿ ತಿಳಿಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಬೈಬಲ್ನ ಮೂಲಕ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ಕೂಡ ತಪ್ಪು ಮಾಡುವವರೇ, ತಪ್ಪು ಮಾಡದವರೆಲ್ಲಿದ್ದಾರೆ? ತಪ್ಪು ಮಾಡುವವರೇ ನಾವೆಲ್ಲ. ಮನುಷ್ಯರಾದ ನಾವು ತಪ್ಪು ಮಾಡ್ತಾ ಹೋಗ್ತಿದ್ದೇವೆ. ಆದರೆ ತಪ್ಪು ಮಾಡುತ್ತಲೇ ಹೋಗುವುದರಿಂದ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ? ಸಾಧ್ಯ ಆಗುವುದಿಲ್ಲ. ಯಾಕಂತೇಳಿದರೆ ಒಂದು ಸಣ್ಣ ದಾರವನ್ನು ನಮ್ಮ ಕೈಗೆ ಎರಡು ಕೈಗಳಿಗೆ ಸೇರಿಸಿ ಕಟ್ಟಿದರೆ ಸುಲಭವಾಗಿ ನಾವು ಅದನ್ನು ತೆಗೆದುಹಾಕಬಹುದು. ಯಾವ ಶಕ್ತಿ ಬೇಡ ಅದಕ್ಕೆ. ಆದರೆ ಅದೇ ಸಣ್ಣ ದಾರವನ್ನು ಸುತ್ತುತ್ತಾ 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 ಹೋಗುವಾಗ ಕೈಗೆ ಕಟ್ಟಿದ ಆ ಬಂಧನವನ್ನು ನಮ್ಮ ಶಕ್ತಿಯನ್ನು ಕೊಟ್ಟು ಅದನ್ನು ಬಿಚ್ಚಿಕೊಳ್ಳಿಕ್ಕೆ ಹೋದರೂ ಆಗುವುದಿಲ್ಲ. ಕಾರಣ ಅದು ನಮ್ಮನ್ನು ಸುತ್ತಿಕೊಂಡದೆ. ಹೀಗಾಗಿ ನಾವು ಅದರಿಂದ ಹೊರಗೆ ಬರಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸಹೋದರಿಯರೇ, ಈ ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನಂತೇಳಿದರೆ, ದೇವರು ಈ ಬಂಧನದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ತಾನೇ ಮಾನವನಾಗಿ ಈ ಲೋಕಕ್ಕೆ ಬರಬೇಕಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಯಿತು. ಮಾನವನಾಗಿ ದೇವರು ಬರುವಂತಹದ್ದು, ಇದು ನನ್ನ ನಿಮ್ಮ ಆಲೋಚನೆಗೆ ನಿಲುಕದ ಒಂದು ವಿಚಾರ. ಯಾಕಂಥೇಳಿದರೆ ದೇವರು ದೇವರಾಗಿದ್ದುಕೊಂಡು ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನೋ, ಆತನಿಗೆ ಆ ಶಕ್ತಿ ಅದೇ. ಆದರೆ ಆತನು ನನ್ನನ್ನು ನಮ್ಮನ್ನು ತಿಳುಕೊಳ್ಳುವಂಥ ಸ್ಥಿತಿಗೆ ತನ್ನನ್ನು ತಗ್ಗಿಸಿಕೊಂಡು ಬಂದದ್ದು ವಿಶೇಷವಾದದ್ದು, ವಿಶೇಷವಾದಂಥ ಒಂದು ಕಾರ್ಯ ಅದು. ಸತ್ಯವೇದದಲ್ಲಿ ಬೈಬಲ್ನಲ್ಲಿ ಹೀಗೆ ಹೇಳ್ತದೆ, ಆತನು ಮನುಷ್ಯ ಸಂಕಲ್ಪದಿಂದ ಉಂಟಾದವನಲ್ಲ, ಆತನು ದೇವರಾತ್ಮನಿಂದ ಉಂಟಾದವನು. ಮತ್ತು ಈ ಲೋಕದಲ್ಲಿ ಆತನು ಒಬ್ಬ ಮನುಷ್ಯನಾಗಿ ಕಾಣಿಸಿಕೊಂಡು ಆತನು ನಮ್ಮ ರೀತಿಯಲ್ಲಿಯೇ ಜೀವನವನ್ನು ಮಾಡಿದನು. ಆದರೆ ಆ ಮನುಷ್ಯ ಜೀವನದಲ್ಲಿ ದೇವರನ್ನು ನಾನು ಹೇಗೆ ಆ ಸಂಬಂಧದಲ್ಲಿ ಬದುಕಬಹುದು, ಹೇಗೆ ಜೀವನ ಮಾಡಬಹುದು ಅನ್ನುವುದನ್ನು ಆತನು ನಮಗೆ ಸರಳವಾಗಿ ತಿಳಿಸಿಕೊಟ್ಟಿದ್ದಾನೆ. ಯೇಸು ಎನ್ನುವ ಹೆಸರಿನಲ್ಲಿ ಆತನು ಈ ಲೋಕಕ್ಕೆ ಬಂದು ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ದೇವರು ತನ್ನನ್ನು ಪ್ರಕಟಿಸಿಕೊಳ್ಳುವವನು ಎಂಬುದಾಗಿ ನಾನು ಅಂದುಕೊಳ್ತೇನೆ. ದೇವರು ತನ್ನನ್ನು ಪ್ರಕಟಿಸಿಕೊಳ್ತಾನೆ, ಪ್ರಕಟಿಸಿಕೊಂಡು ಲೋಕದ ಕಲ್ಯಾಣಕ್ಕಾಗಿ ಆತನು ಕಾರ್ಯವನ್ನು ಮಾಡ್ತಾನೆ. ಯೇಸುವಿನ ಜೀವನವನ್ನು ನಾವು ನೋಡುವಾಗ ಅಲ್ಲಿ ನಾವು ಕಾಣುವಂಥದ್ದು, ಆತನು ಕಷ್ಟದಲ್ಲಿರುವವರಿಗೆ, ರೋಗಸ್ಥರಿಗೆ, ಬಹಳಷ್ಟು ದುಃಖದಲ್ಲಿ ಬಿದ್ದವರಿಗೆ ಆತನು ವಿವಿಧ ರೀತಿಯಲ್ಲಿ ಸಹಾಯ ಮಾಡುವುದನ್ನು ಸುವಾರ್ಥಿಕರು ನಮಗೆ ಹೇಳಿಕೊಡ್ತಾರೆ. ನನ್ನ ಪ್ರಿಯ ಬಂಧುಗಳೇ, ನಾವು ಈ ಸಮಯದಲ್ಲಿ ದೇವರು ನಾಶವಾಗುವ ನಮ್ಮನ್ನು ಉಳಿಸುವುದಕ್ಕಾಗಿ ಮಾಡಿದಂಥ ಕಾರ್ಯ ಅದು ವಿಶೇಷವಾದದ್ದು. ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿಕೊಡುವುದರ ಮೂಲಕ ನಾವು ಯಾವ ಬಂಧನದಲ್ಲಿದ್ದೇವೋ ಅದರಿಂದ ನಮ್ಮನ್ನು ಬಿಡುಗಡೆ ಮಾಡಿದನು. ಹೇಗೆ? ಬಾಯಿ ಮಾತಿನಿಂದ ಅಲ್ಲ, ಆತನು ತನ್ನ ಕಾರ್ಯದ ಮೂಲಕ ತನ್ನನ್ನೇ ಶಿಲುಬೆಯಲ್ಲಿ ಮರಣಕ್ಕೆ ಒಪ್ಪಿಸುವುದರ ಮೂಲಕ ಆತನು ಈ ಕಾರ್ಯವನ್ನು ಮಾಡಿದ್ದಾನೆ. ಆದ್ದರಿಂದ ಯೇಸುವನ್ನು ಯಾರ್ಯಾರು ಆತನು ನನ್ನ ರಕ್ಷಕನು ಎಂಬುದಾಗಿ ಒಪ್ಪಿಕೊಳ್ತಾರೋ ಅವರಿಗೆ ಅಂದು ಆತನು ಮಾಡಿದ ಕಾರ್ಯದ ಶಕ್ತಿ ಸಿಕ್ಕಿ ಬಿಡುಗಡೆಯ ಅನುಭವ ಉಂಟಾಗ್ತದೆ ಎನ್ನುವಂಥದ್ದೆಲ್ಲ ಬೈಬಲ್ ನಮಗೆ ತಿಳಿಸ್ತದೆ. ಅದು ನನಗೆ ವೈಯಕ್ತಿಕವಾಗಿ ತಿಳಿದಂಥ ಒಂದು ಸತ್ಯ. ನಾನು ಕೂಡ ಒಬ್ಬ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಮನುಷ್ಯ. ಚಿಕ್ಕಂದಿನಿಂದ ನನಗೆ ಬೇಕಾದ ಎಲ್ಲ
ಕ್ರೈಸ್ತ ಅಭ್ಯಾಸಗಳು ನನಗೆ ಕೊಡಲ್ಪಟ್ಟಿತ್ತು. ಆದರೆ ಯೇಸುವನ್ನು ತಿಳಿಯದ ಒಂದು ಜೀವನವನ್ನೇ ಮಾಡಿಕೊಂಡು ಬಂದವನು ನಾನು. ಆದರೆ ನನ್ನ 19ನೇ ಪ್ರಾಯಕ್ಕೆ ಬರುವಾಗ ದೇವರು ನೀನು ತಪ್ಪಿ ಹೋಗ್ತಾ ಇದ್ದಿ, ತಪ್ಪುತ್ತಾ ಇದ್ದಿ, ನಾಶನದ ಕಡೆಗೆ ದಾಟಿ ಹೋಗ್ತಾ ಇದ್ದಿ ಎನ್ನುವಂಥ ಒಂದು ಅರುಹನ್ನು ನನಗೆ ಉಂಟು ಮಾಡಿದನು. ಆಗ ನಾನಂದೆ, ದೇವರೇ ನಾನು ನಾಶಕ್ಕೆ ಹೋಗಲಿಕ್ಕೆ ನನಗೆ ಇಷ್ಟ ಇಲ್ಲ, ನೀನೇ ನನಗೆ ಸಹಾಯ ಮಾಡಬೇಕು, ನೀನು ನನ್ನ ರಕ್ಷಕನಾಗಿ ನನ್ನನ್ನು ಇದರಿಂದ ಬಿಡಿಸಬೇಕು ಅಂತ ನಾನು ಹೇಳುವಾಗ ನನ್ನಲ್ಲಿ ಉಂಟಾದ ಆ ಬಿಡುಗಡೆಯ ಆನಂದ, ಬಿಡುಗಡೆಯ ಆ ಒಂದು ಸಮಾಧಾನ, ಆ ನನ್ನಲ್ಲಿ ಇದ್ದಂಥ ಆ ಒಂದು ಶಾಂತಿ, ಅದನ್ನು ನಾನು ನನ್ನ ಬಾಯಿ ಮಾತಿನಿಂದ ವರ್ಣಿಸಲಿಕ್ಕೆ ನನಗೆ ಬರುವುದಿಲ್ಲ, ಅದು ನನಗೆ ಅನುಭವವಾಗಿ ಸಿಕ್ಕಿತು. ಹೀಗಿರುವಾಗ ಇಂಥ ಒಂದು ಸಂತೋಷ, ಇಂಥ ಒಂದು ಆನಂದ, ಇಂಥ ಒಂದು ಬಿಡುಗಡೆ ನನ್ನೆಲ್ಲ ಸ್ನೇಹಿತರಿಗೆ ಸಿಕ್ಕಬೇಕು ಅನ್ನುವಂಥದ್ದು ನನ್ನ ಆಶೆ. ಆದ್ದರಿಂದ ನಾವು ಈ ಸಮಯದಲ್ಲಿ ಇಲ್ಲಿ ನಿಂತು ನಿಮ್ಮ ಸಂಗಡ ಮಾತಾಡ್ತಿದ್ದೇನೆ. ಯೇಸು ಅನ್ನುವ ಹೆಸರಿನ ಅರ್ಥವೇ ರಕ್ಷಕನು ಅಂತ ಹೇಳಿ. ದೇವರು ತಾನೇ ಮಾನವನಾಗಿ ಬಂದು ಮನುಷ್ಯರ ಈ ಸಂಕಷ್ಟದಿಂದ ಬಿಡಿಸುವುದಕ್ಕಾಗಿ ಬಂದವನು ಎಂಬುದಾಗಿ ಆ ಮಾತಿನ ಇಲ್ಲವೇ ಆ ಹೆಸರಿನ ಅರ್ಥ. ಮಾತ್ರವಲ್ಲ, ಆತನು ನಮ್ಮ ಜೊತೆಯಲ್ಲೇ ಇರುವುದಕ್ಕಾಗಿ, ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನು ನಡೆಸುವುದಕ್ಕಾಗಿ, ನಮ್ಮನ್ನು ಕಾಪಾಡುವವನಾಗಿ ಆತನು ಈ ಲೋಕದಲ್ಲಿ ಬಂದನು. ಇದನ್ನು ನಾವು ಅರ್ಥ ಮಾಡಿಕೊಂಡರೆ ನಾವು ಆತನನ್ನು ಪ್ರೀತಿಸದೇ ಇರಲಾರೆವು. ನಾವು ಪ್ರೀತಿಸಿಯೇ ಪ್ರೀತಿಸ್ತೇವೆ. ಯಾಕಂತ ಹೇಳಿದರೆ ಆತನ ಪ್ರೀತಿ ಅದು ಅಪಾರವಾದದ್ದು, ಅದನ್ನು ನಮಗೆ ವರ್ಣಿಸಲಿಕ್ಕೆ ಬರುವುದಿಲ್ಲ. ಒಬ್ಬ ಭಕ್ತನು ಹೀಗೆ ಹೇಳ್ತಾನೆ, ದೇವರ ಪ್ರೀತಿಯನ್ನು ನಾನು ಹೇಗೆ ವರ್ಣಿಸಲಿ, ಸಮುದ್ರದ ನೀರನ್ನು ಶಾಯಿಯಾಗಿ ಮಾಡಿಕೊಂಡು ಮರಗಳನ್ನೆಲ್ಲ ಕಡಿದು ಅದನ್ನು ನಾನು ಒಂದು ಲೇಖನಿಯನ್ನಾಗಿ ಮಾಡಿಕೊಂಡು ಇಡೀ ಲೋಕವನ್ನೇ ನಾನು ಒಂದು ಬೋರ್ಡ್ ಮಾಡಿಕೊಂಡು ದೇವರ ಪ್ರೀತಿಯನ್ನು ನಾನು ಇನ್ನೆಷ್ಟು ಹೇಳಿದರೂ ಅದು ಸಾಲುವುದೇ ಇಲ್ಲ. ನನ್ನ ಪ್ರೀತಿಯ ಬಂಧುಗಳೇ, ದೇವರ ಪ್ರೀತಿ ನನ್ನನ್ನು ನಮ್ಮನ್ನು ನಾಶನದಿಂದ ಬಿಡಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದದ್ದು. ಇನ್ನೊಂದು ಮಾತಿನಲ್ಲಿ ನಾನು ಹೇಳುವುದಾದರೆ ದೇವರು ಪ್ರೀತಿಯೇ, ಪ್ರೀತಿಯೇ ದೇವರಲ್ಲ, ದೇವರು ಪ್ರೀತಿ. ದೇವರು ನಮ್ಮನ್ನು ಪ್ರೀತಿಸುವುದರಿಂದಾಗಿ ಆತನು ಈ ಕಾರ್ಯವನ್ನು ಮಾಡಿ ನಮ್ಮನ್ನು ಈ ಬಂಧನದಿಂದ, ಪಾಪದ ಬಂಧನದಿಂದ ಬಿಡಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಪಾಪದ ಮರಣದ ಮೂಲಕ ಆ ಪಾಪಕ್ಕೆ ಕೊನೆಯನ್ನು ಕಾಣಿಸಿದನು ಎಂಬುದಾಗಿ ನಾವು ತಿಳಿಯುವುದು ಅತಿ ಅವಶ್ಯಕ. ಆತನು ಕೇವಲ ಮರಣ ಹೊಂದಿದ್ದು ಮಾತ್ರ ಅಲ್ಲ, ಆತನು ಮರಣವನ್ನು ಜಯಿಸಿ ಎದ್ದು ಬಂದವನೂ ಕೂಡ. ನಾವು ಎಲ್ಲಿಯೂ ಈ ಸತ್ಯವನ್ನು ಕಾಣುವುದಿಲ್ಲ, ಬೈಬಲ್ನಲ್ಲಿ ಮಾತ್ರ ಇದನ್ನು ನಾವು ಕಾಣ್ತೇವೆ. ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಆತನು ನಮಗೆ, ನಾವು ಆತನನ್ನು ಬೇಡುವುದಾದರೆ, ನಾವು ಆತನನ್ನು ಕೇಳುವುದಾದರೆ ಆತನು ನಮಗೆ ಈ ಒಂದು ಬಂಧನದಿಂದ ನಮ್ಮನ್ನು ಬಿಡಿಸಿ ನಾವು ತಿರುಗಿ ಈ ಲೋಕದಲ್ಲಿ ಆತನವರಾಗಿ ಬದುಕುವುದಕ್ಕೆ ನಮಗೆ ಬಲವನ್ನು ಕೂಡ ಕೊಡುವವನಾಗಿದ್ದಾನೆ. ಹೀಗಿರುವಾಗ ಪ್ರಿಯ ಬಂಧುಗಳೇ, ನಾವು ಕೆಲವೊಮ್ಮೆ ಹೀಗೆ ಅಂದುಕೊಳ್ತೇವೆ ಏನಂತ ಹೇಳಿದರೆ, ನಾನು ನಾನಾಗಿ ಎಲ್ಲವನ್ನ ಬಿಟ್ಟು ಬದುಕ್ತೇನೆ ಎಂಬುದಾಗಿ. ಇದು ಸಾಧ್ಯ ಇಲ್ಲದ ಮಾತು. ದೇವರ ಬಲ ನಮಗೆ ಸಿಕ್ಕದಿದ್ದರೆ, ದೇವರ ಆಶೀರ್ವಾದ ನಮಗೆ ಸಿಕ್ಕದಿದ್ದರೆ, ದೇವರಿಂದಾದ ಬಿಡುಗಡೆ ನಮಗೆ ಸಿಕ್ಕದಿದ್ದರೆ ನಮಗೆ ಬಿಡುಗಡೆ ಇಲ್ಲ. ಆದರೆ ಯೇಸುವಿನಲ್ಲಿ ನಮಗೆ ಆ ಬಿಡುಗಡೆ ಸಿಗ್ತದೆ. ಅದನ್ನು ನಾನು ಅನುಭವ ಮಾಡಿದ್ದೇನೆ, ನೀವು ಕೂಡ ಅನುಭವ ಮಾಡ್ರಿ ಎನ್ನುವಂಥ ಆ ಸತ್ಯಾಂಶದ ಮಾತನ್ನು ಹೇಳ್ತಾ
ಈ ಸಮಯದಲ್ಲಿ ದೇವರು ಸೃಷ್ಟಿಸುವ ದೇವರು, ಆತನು ನಮ್ಮನ್ನು ಕಾಪಾಡುವ ದೇವರು ಕೂಡ, ಮತ್ತು ಆತನು ನಮ್ಮನ್ನು ನಾಶನದಿಂದ ತಪ್ಪಿಸುವ ದೇವರು ಕೂಡ ಆಗಿದ್ದಾನೆ ಎನ್ನುವಂಥ ಆ ಸತ್ಯಾಂಶಗಳನ್ನು ನಮ್ಮ ಗಮನಕ್ಕೆ ತಂದುಕೊಂಡು ದೇವರನ್ನು ಸ್ತುತಿಸೋಣ. ನನ್ನ ಮೊಬೈಲ್ನಲ್ಲಿ ಒಬ್ಬರು ಒಂದು ವಾಟ್ಸಪ್ಪಲ್ಲಿ ಒಂದು ಮಾತನ್ನು ಹಾಕಿದ್ರು. ಏನಂತೇಳಿದರೆ, ನೀನು ಕೆಟ್ಟವನಾದರೂ ಆಗಿರು, ಒಳ್ಳೆಯವನಾದರೂ ಆಗಿರು, ದೇವರನ್ನು, ದೇವರೇ ಈ ದಿನದಲ್ಲಿ ನನ್ನನ್ನು ಉಳಿಸಿದ್ದಿ, ನಿನಗೆ ಸ್ತೋತ್ರ ಅಂತ ಹೇಳು ಅಂತ ಹೇಳಿ ಒಂದು ವಾಕ್ಯ ಕೊಟ್ಟಿದ್ರು. ಎಷ್ಟು ಸತ್ಯ ಅಲ್ವೇ? ನಾವು ತಪ್ಪಿ ಹೋಗ್ತೇವೆ, ಆದರೆ ದೇವರು ನಮ್ಮನ್ನು ತಪ್ಪಿ ಹೋಗಲಿಕ್ಕೆ ಬಿಡುವುದಿಲ್ಲ. ಆತನು ನಮ್ಮ ಜೊತೆಯಲ್ಲಿದ್ದು ನಮಗೆ ಎಚ್ಚರಿಕೆ ಕೊಡ್ತಾ ಹೋಗ್ತಾನೆ. ಆತನ ಮಾತನ್ನು ಕೇಳಿದರೆ ಆತನಲ್ಲಿ ನಾವು ಒಂದಾಗ್ತೇವೆ, ಆತನಿಂದ ಸಿಕ್ಕುವ ಬಿಡುಗಡೆಯನ್ನು ಪಡ್ಕೊಳ್ತೇವೆ, ಆತನಿಂದ ಸಿಕ್ಕುವ ಸಂತೋಷವನ್ನು ಹೊಂದಿಕೊಳ್ತೇವೆ, ಮತ್ತು ನಾವು ದೇವರನ್ನು ಸಂಶೋಧನೆ ಮಾಡಿದವರು ಎನ್ನುವಂಥ ಆ ಭಾವದಲ್ಲಿ ದೇವರನ್ನು ಇನ್ನೂ ಹತ್ತಿರವಾಗಿ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಮುಂದೆ ಸಾಗ್ತೇವೆ. ದೇವರು ನಮ್ಮನ್ನು ಸಂಶೋಧಿಸ್ತಾನೆ, ನಾವು ದೇವರನ್ನು ಸಂಶೋಧಿಸಬೇಕು, ಆತನ ಬಳಿಗೆ ಹೋಗಬೇಕು, ಆತನನ್ನು ಕೇಳಿಕೊಳ್ಬೇಕು, ಆತನನ್ನು ಸಿಕ್ಕುವ ಕ್ಷಮೆಯನ್ನು, ಆತನಿಗೆ ಸಿಕ್ಕುವಂಥ ಬಿಡುಗಡೆಯನ್ನು ಪಡಕೊಂಡು ಈ ಲೋಕದಲ್ಲಿ ಬದುಕೋಣ. ಹಾಗೆ ಮಾಡುವುದಕ್ಕೆ ದೇವರು ತಾನೇ ತನ್ನ ಆತ್ಮನ ಸಹಾಯವನ್ನು ನಮ್ಮೆಲ್ಲರಿಗೆ ಕೂಡ ದಯಪಾಲಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನೆ, ಸೃಷ್ಟಿಕರ್ತನೆ, ನಮ್ಮ ವಿಮೋಚಕನೇ, ನಮಗಾಗಿ ಈ ಲೋಕಕ್ಕೆ ಬಂದ ಯೇಸುವೆ, ನಿನಗೆ ಸ್ತೋತ್ರ. ನಮ್ಮನ್ನು ಬಿಡಿಸುವುದಕ್ಕಾಗಿಯೇ ನೀನು ಮರಣವನ್ನು ಹೊಂದಿದೆಯಲ್ಲ, ಇದಕ್ಕಾಗಿ ನಿನಗೆ ಸ್ತೋತ್ರ. ಆ ಮೂಲಕವಾಗಿ ನೀನು ನಮಗೆ ಕೊಡುವಂಥ ಪಾಪದ ಬಿಡುಗಡೆಗಾಗಿ ನಿನಗೆ ಸ್ತೋತ್ರ. ಸ್ವಾಮಿ, ನಾವಿನ್ನೂ ಹೆಚ್ಚಾಗಿ ನಿನ್ನನ್ನು ತಿಳಿಯುತ್ತಾ, ನಿನ್ನನ್ನು ಪ್ರೀತಿಸುತ್ತಾ ಈ ಲೋಕದಲ್ಲಿ ಬದುಕುವುದಕ್ಕೆ ನಮ್ಮನ್ನು ನಡೆಸು, ನಮಗೆ ಸಹಾಯ ಮಾಡು. ಸ್ವಾಮಿ, ನಾವು ನಾಶನದಲ್ಲಿದ್ದೇವೆ ಎನ್ನುವುದು ನಮಗೆ ಗೊತ್ತದೆ, ಆದರೆ ಆ ನಾಶನದಲ್ಲಿಯೇ ನಾವು ಹಾಳಾಗಿ ಹೋಗದೆ ನೀನು ಕೊಡುವಂಥ ಬಿಡುಗಡೆ ಇಲ್ಲದೆ ಜೀವನ ಮಾಡಿ ಈ ಲೋಕದಲ್ಲಿ ನಿನ್ನವರಾಗಿ ಬದುಕಿ ಜೀವಕ್ಕೆ ಸೇರಿಕೊಳ್ಳುವಂತೆ, ಮುಕ್ತಿಗೆ ಸೇರುವಂತೆ ನಮಗೆ ಸಹಾಯ ಮಾಡೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್. ಪ್ರಿಯವೇ, ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ತಿಳಿಸಿರಿ, ಇಲ್ಲವೇ ಫೋನ್ ಮೂಲಕ ಕೂಡ ತಿಳಿಸಬಹುದು. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲೂ ನಮಗೆ ಬರೆದು ತಿಳಿಸಿ, ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಕಾರ್ಯಕ್ರಮದ ಪ್ರಸಾರ ನಿರಂತರವಾಗಿ ಮುಂದುವರಿಯಲು ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನೀವು ದೇಣಿಗೆಯನ್ನು ನೀಡಿ ಸಹಕರಿಸಬಹುದು. ಇಲ್ಲವೇ ನಿಮ್ಮ ಜನನ ದಿನೋತ್ಸವ, ವಿವಾಹ ವಾರ್ಷಿಕೋತ್ಸವ, ಹಿರಿಯರ ಸವಿ ನೆನಪು, ಇವುಗಳ ಫೋಟೋ ಸಮೇತ ಶುಭಾಶಯ ಕೋರಬಹುದು. ನಮ್ಮ ಬ್ಯಾಂಕ್ ಖಾತೆಯ ವಿವರ ಮೈತ್ರಿ ಕ್ರಿಯೇಷನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಕೌಂಟ್ ನಂಬರ್ 6491903038316, IFSC ಕೋಡ್ SBMY00403711, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 46. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನಂಬರ್ 55 ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046, 0804149422666, 0804146668 3, ಮೊಬೈಲ್ ಸಂಖ್ಯೆ 9611128551, ಹಾಗೂ 7760078785.